ನಮಸ್ಕಾರ ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ಸೇವನೆ ಮಾಡುವಂತಹ ನೀರು, ಸೇವನೆ ಮಾಡುವಂತಹ ಆಹಾರ, ತಿರುಗಾಡುವಂತಹ ಗಾಳಿ, ಅದು ಯಾವ ಥರ ನಡ್ಕೋಬೇಕು, ಯಾವ ಥರ ಇದು ಮಾಡ್ಕೋಬೇಕು ನಮ್ಮ ಕೈಯಲ್ಲಿದೆ. ಇಲ್ಲ, ನಾವು ಏನೇ ಆಗಲಿ ಹಿಂದಿನ ಒಂದು ಉದಾಹರಣೆ ಕೊಡ್ತೀನಿ. ನಾವು ಹಳ್ಳಿ ಕಡೆಯಿಂದ ಬಂದವರು, ಈ ನದಿ ಕೆರೆ ಕಡೆ ಹೋಗ್ತಾ ಇದ್ದೀವಿ. ಈ ಏನು ಆಡು ಮೇಯಿಸ್ಲಿಕ್ಕೆ, ಕುರಿ ಮೇಯಿಸ್ಲಿಕ್ಕೆ, ಹಸುಗಳು ಮೇಯಿಸಲಿಕ್ಕೆ, ಆ ಸಮಯದಲ್ಲಿ ನದಿ ಪಕ್ಕದ ನದಿ ಹತ್ರ ಹೋದಾಗ ನೀರು ಕುಡಿಬೇಕಂದ್ರೆ ಮನೆಗೆ ಬರೋಕ್ಕಾಗಲ್ಲ. ನಾವು ಆ ನದಿ ಇರುವಂತಹ ಆ ಒಂದು ಇದಿದೆಯಲ್ಲ ಮರಳು, ಮರಳನ್ನು ಸೈಡ್ಗೆಲ್ಲ ತಳ್ಳಿಬಿಟ್ಟು ಒಂಥರ ಪಾದಿ ಥರ ಮಾಡ್ತಾ ಇದ್ದೀವಿ. ಆ ತಿಳಿ ಆಗೋ ತನಕ ನೀರು ವೇಟ್ ಮಾಡ್ತಾ ಇದ್ದೀವಿ, ಆ ನೀರನ್ನು ಸೇವನೆ ಮಾಡ್ತಾ ಇದ್ದೀನಿ. ಆ ನೀರು ಏನು ಎಲ್ಲಿಂದ ಬಂದಿರ್ತದೋ, ಎಲ್ಲೆಲ್ಲ ಯಾವ ಗಿಡ ಮರದಲ್ಲಿ ಬಿದ್ದು, ಯಾಕೆ ನ್ಯಾಚುರಲ್ ವಾಟರ್ ಕುಡೀರಿ, ನ್ಯಾಚುರಲ್ ವಾಟರ್ ಕುಡೀರಿ ಅಂದರೆ ಹೇಳ್ತಂದರೆ, ಈ ಮಳೆ ನೀರು ಒಂದು ಎಲೆ ಮೇಲೆ ಬಿದ್ದಾಗ ಆ ಅಂಶ ನೀರಿಗೆ ಬರ್ತದೆ, ಅದು ಹನಿ ಹನಿಯಾಗಿ ಭೂಮಿ ಮೇಲೆ ಬೀಳ್ತದೆ. ಆ ಕಸ್ಮಲ ಗಿಸ್ಮಲ ಇದ್ದರೆ ಭೂಮಿ ಮುಖಾಂತರ ಅದು ಫಿಲ್ಟರ್ ಮಾಡ್ಕೊಂಡು ಬಂದು ನದಿ ಕೆರೆ ಇವೆಲ್ಲ ತುಂಬಿಡ್ತವೆ. ಸ್ನೇಹಿತರೆ, ಅಂತಹ ನೀರು ಕುಡಿದವರು ಯಾವ ಕಾಯಿಲೆಗಳು ಬರಲ್ಲ. ಈ ವಿದ್ಯುತ್ ಶಕ್ತಿಯಿಂದ ಫಿಲ್ಟರ್ ಮಾಡೋ ನೀರನ್ನು ಕುಡಿದಾಗ ಅನೇಕ ಕಾಯಿಲೆಗಳು ಬರ್ತವೆ, ಅನೇಕ ರೀತಿ ಕಾಯಿಲೆಗಳು. ಮತ್ತು ಆಹಾರ, ಆಹಾರನಷ್ಟೇ, ನಾವು ಬಜಾರಲ್ಲಿ ಸಿಕ್ಕುವ ಆಹಾರ ಲಕ್ಷಣೆ ಸೇವನೆ ಮಾಡಬಾರ್ದು, ಮತ್ತು ಪಾಲಿಶ್ ರೈಸನ್ನು ಸೇವನೆ ಮಾಡಬಾರ್ದು. ರೆಡಿಮೇಡ್ ಫುಡ್ ಅಂತೀವಿ, ಕುಕ್ಕರ್ ಎಮರ್ಜೆನ್ಸಿಗೆ ಮಾಡ್ಬೋದು, ಪ್ರತಿದಿನ ಮಾಡಬಾರ್ದು. ಕುಕ್ಕರಲ್ಲಿ ಮಾಡಿದ ಆಹಾರ ಸೇವನೆ ಮಾಡಬಾರ್ದು. ಇವೆಲ್ಲ ನಾವು ತಡೀಬೇಕು. ಮತ್ತೇನು ಎಮರ್ಜೆನ್ಸಿ ಸಾಧನ ಮಾಡ್ತಾರೆ ಅಲ್ಲಿ ಕಡೆ, ಏನು ಎಮರ್ಜೆನ್ಸಿ ಸಾರು, ಇಮ್ಮಿಡಿಯೇಟ್ಲಿ ವಿತಿನ್ ನಿಮಿಷದಲ್ಲಿ ಸಾರು ಆಗಿಬಿಡ್ತದೆ. ಹೆಂಗೆ, ಹಸಿಮೆಣಸಿಕಾಯಿ, ಉಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಸುಮ್ಸೆಯನ್ನು ಹಾಕಿ ಇಸ್ಬಿಟ್ಟರೆ ಸಾರು ಆಗುತ್ತೆ. ಅದು ನ್ಯಾಚುರಲ್ ಸಾರು, ಅದು ಅದಕ್ಕೆ ಯಾವ ಎಣ್ಣೆಗಳು ಹಾಕಲ್ಲ, ಅದಕ್ಕೆ ಯಾವ ಇದು ಹಾಕಲ್ಲ. ಇವೆಲ್ಲ ತಿಂತಾ ಬಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದನ್ನು ನಾವು ಕಲಿಬೇಕು. ಮತ್ತು ನಮ್ಮ ಮನೆಗಳಲ್ಲಿ ಒಂದು ಇದು ಮಾಡ್ತಾಯಿದ್ರು, ವಾರಕ್ಕೆ ಅಟ್ಲೀಸ್ಟ್ ವಾರಕ್ಕೊಂದು ಸಾರಿ ಆದರೂ ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ತಾಯಿದ್ರು, ಅಥವಾ ಒಣಮೆಣಸಿನಕಾಯಿ ಚಟ್ನಿ ಮಾಡ್ತಾಯಿದ್ರು ಒಂದು ಸಾರಿ ಆದರೂ ವಾರಕ್ಕೆ. ಅದು ತಿಂದಾಗಂತೂ ನಮ್ಮ ಬಾಯಿಲ ಅಂತ ನೀರು ಬರ್ತಾಯಿತ್ತು. ಆದ್ರೂ ತಿನ್ನಲೇಬೇಕು. ಅವ್ರು ಅಂತಾಯಿದ್ರು ಮನೆಯಲ್ಲಿ ಎಲ್ಲ ತಿನ್ನಬೇಕು. ಇವೆಲ್ಲ ಇದು ಮಾಡಿ ನಾವು ಎಲ್ಲಿಂದ ನೋಡೋಕ್ಕಾಗುತ್ತೆ, ಎಲ್ಲಿ ಅರ್ಜೆಂಟಿಗೆ ಕೆಲಸ ಮಾಡೋಕ್ಕೆ ಇದು ಮಾಡೋಕ್ಕಾಗುತ್ತೆ, ತಿನ್ನಿರಿ ಒಂದೇ ಏನಾಗಲ್ಲ ಅಂತ. ಆದರೆ ಅಂತಹವು ತಿಂದಾಗ ನಮ್ಮಲ್ಲಿ ಆ ಪವರ್ ಬರ್ತಾಯಿತ್ತು, ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗ್ತಾಯಿತ್ತು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯ್ತು ನಮಗೆ. ಅದು ಹೋಗ್ಬೇಕು. ನಾವು ಈಗ ಮಾಡ್ರನ್ನ ಈಗ ಎಲ್ಲಾದರೂ ನೂಡಲ್ಸು, ಕೇಕ್ಸು, ಪಾನಿಪುರಿ, ಆ ಪಾನಿಪುರಿ ಮಾಡುವಾಗ ಅರ್ಧಕ್ಕರ್ಧ ಸೋಡಾ ಹಾಕಿ ಪಾನಿಪುರಿ ಮಾಡ್ತಾರೆ. ಆ ಸೋಡಾ ನಮ್ಮಲ್ಲಿ ಒಂದು ಸಾರಿ ಒಂದು 100 ಗ್ರಾಮ್ ಅಷ್ಟು, ಒಂದು 2 ಚಿಟಿಕೆ ಸೋಡಾ ತಿಂದರೆ 3 ದಿವಸ ಆಹಾರ ಔಟ್ ಆಗುತ್ತೆ. ಸೋಡಾ ತಿನ್ನಬಾರದು. ಏನೋ ಕೇಸ್ನಲ್ಲಿ ಇನ್ನೂ ಸ್ವಲ್ಪ ಎರಡು ಬಿದ್ದಿದೆ, ಅದು ಒರಿಜಿನಲ್ಲಿ ಸಿಗಲ್ಲ ನಮಗೆ. ಆದರೆ ಏನು ಮಾಡೋದು, ಸೋಡಾನೇ ಯೂಸ್ ಮಾಡಬಾರ್ದು. ಅದಕ್ಕೆ ನಮ್ಮಲ್ಲಿ ಪ್ರಕೃತಿ ಸಿಕ್ಕುವಂಥ ಅನೇಕ ಸೋಡಾಗೆ ಸಂಬಂಧಪಟ್ಟ ಇದ್ದೇ ಇದೆ. ಅದು ಮುಂದೆ ಎಪಿಸೋಡಲ್ಲಿ ತಿಳಿಸ್ತೀವಿ. ನೀರು ಜಾಸ್ತಿ ಕೊಡ್ರಿ, ನೀರು ಜಾಸ್ತಿ ಕೊಡ್ರಿ. ಒಂದೇ ಸತ್ಯ ಅಲ್ಲ, ಆಗಾಗ ಪ್ರತಿ ಅವರಿಗೆ ಒಂದೊಂದು ಗ್ಲಾಸು, ಪ್ರತಿ ಅವರಿಗೆ ಒಂದೊಂದು ಗ್ಲಾಸು. ನಮ್ಮಲ್ಲಿ ಆ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ದೇಹ 75% ನೀರಿನಂಶ ಇದೆ.
ಅದು ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಆ ನೀರನ್ನು ನಾವು ಪೋಲು ಮಾಡಿ ವೇಸ್ಟ್ ಮಾಡಬಾರದು. ಆ ನೀರನ್ನು ವೇಸ್ಟ್ ಮಾಡಬಾರ್ದೆ ಈ ನೀರನ್ನು ನಾವು ಸೇವನೆ ಮಾಡ್ತಾ ಇರಬೇಕು. ಕೆಲವರು ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದ್ದಾರೆ ಹೇಳ್ತಾರೆ, ಜಾಸ್ತಿ ಒಂದಕ್ಕೆ ಹೋಗ್ಬಿಟ್ರೆ ಶುಗರ್ ಬರ್ತದೆ ಅಂತ. ಇಲ್ಲ ಇಲ್ಲ ಅಲ್ಲ, ಅದಕ್ಕೆ ಸಂಬಂಧವೇ ಇಲ್ಲ. ನೀರು ಕುಡಿದಷ್ಟು ಇದು ಹೋದಷ್ಟು ನಮ್ಮ ಕಿಡ್ನಿಗಳ ಬಲವಾಗಿರ್ತವೆ, ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತವೆ, ಈ ಕಿಡ್ನಿಯಲ್ಲಿ ಕಲ್ಲಲ್ಲಿ ಕಟ್ಟಲ್ಲ, ಇದೆಲ್ಲ ಇರ್ತವೆ. ಸ್ನೇಹಿತರೆ, ಈ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದು ತಿಳ್ಕೊಂಡು ಪ್ರತಿಯೊಬ್ಬರು ಪಾಲನೆ ಮಾಡಿ, ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬೆಳಕನ್ನು ಒತ್ತಿ, ಪ್ರತಿಯೊಬ್ಬರು ಶೇರ್ ಮಾಡಿರಿ, ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ಹೋಗಲಿ, ಎಲ್ರಿಗೂ ತಿಳ್ಕೊಳ್ಳಿ. ಇದೆಲ್ಲ ನಾವೇನಪ್ಪ ಅಂದರೆ, ಈ ದಯವಿಟ್ಟು ತಪ್ಪು ತಿಳ್ಕೊಬಿಡ್ರಿ, ಆ ಸಬ್ಸ್ಕ್ರೈಬ್ಗೆ ಲೈಕ್ಗೆ ನಾವು ಇದು ಮಾಡ್ತಾ ಇಲ್ಲ. ನಾವು ಶಾಲಾ ಕಾಲೇಜಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಅನೇಕ ತರಬೇತಿ ಇನ್ಸ್ಟಿಟ್ಯೂಟಲ್ಲಿ ನಾವು ಪಾಠ ಮಾಡ್ತಾ ಇದ್ದೀವಿ. ಏನು ನಾಲ್ಕು ಜನಕ್ಕೆ ಪಾಠ ಮಾಡಿ, ನಾಲ್ಕು 10 ಜನಕ್ಕೆ ಪಾಠ ಮಾಡಿದ್ರೆ ಅಟ್ಲೀಸ್ಟ್ 4 ಜನ ಆದರೂ ಇದನ್ನು ಮುಂದುವರಿಸ್ಕೊಂಡು ಹೋಗಲಿ, ಅವ್ರ ಮನೆಗೆ ಅವರು ಡಾಕ್ಟರ್ ಆಗಲಿ ಅಂತ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಬೇಕಂತ ಕೋರ್ಕೊಂಡು ನಮಸ್ಕಾರ.